ಗಂಗಾವತಿಯ ನ್ಯಾಯವಾದಿ ಸೈಯದ್ ಹಾಶಿಮುದ್ದೀನ್ ಅವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಕನ್ನಡ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದೆ. ಸೈಯದ್ ಹಾಶಿಮುದ್ದೀನ್ ಮೂಲತಃ ರಾಯಚೂರು ಜಿಲ್ಲೆಯವರಾದ ಇವರು ಗಂಗಾವತಿಯ ಹೆಚ್ಆರ್ ಶ್ರೀರಾಮುಲು ಪದವಿ ಕಾಲೇಜಿನಲ್ಲಿ ಪದವಿ ಪಡೆದು ನಂತರ ಬಳ್ಳಾರಿಯ ವೆಂಕಿ ಸಣ್ಣರುದ್ರಪ್ಪ ಕಾನೂನು ಮಹಾವಿದ್ಯಾಲಯದಲ್ಲಿ ಕಾನೂನು ಪದವಿ ಪಡೆದು 1997 ಅವಧಿಯಲ್ಲಿ ಬೆಂಗಳೂರಿನಲ್ಲಿ ವಕೀಲ ವೃತ್ತಿ ಆರಂಭಿಸಿದ್ದರು. 2002 ಅವಧಿಯಲ್ಲಿ ಗಂಗಾವತಿ ನಗರಕ್ಕೆ ಆಗಮಿಸಿ ಇಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಮುಂದುವರೆಸಿದರು. ಬಾಲ್ಯದಿಂದಲೂ ಗುರು ಹಿರಿಯರ ಪ್ರೇರಣೆಯಿಂದ ಕನ್ನಡ ಭಾಷೆ ಕುರಿತು ಅಪಾರ ಅಭಿಮಾನ ಹೊಂದಿರುವ ಹಾಶಿಮುದ್ದೀನ್ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಕನ್ನಡದಲ್ಲಿಯೇ ಮಂಡಿಸುತ್ತಾ ಬರುತ್ತಿದ್ದಾರೆ. ಇವರ ಕನ್ನಡ ಪ್ರೇಮವನ್ನು ಗುರುತಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಹಾಶಿಮುದ್ದೀನ್ ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓಮುದ್ದಿನ ಕರು, ಕನ್ನಡ ಗೋವಿನ ಓಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ವೇಳೆ ಸೈಯದ್ ಹಾಶಿಮುದ್ದೀನ್ ಅವರು ಜೆಎನ್ಎನ್ ನ್ಯೂಸ್ನೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡು ತಾವು ಗುರು ಹಿರಿಯರ ಮಾರ್ಗದರ್ಶನದಂತೆ ಕನ್ನಡ ಭಾಷೆ ಕುರಿತಾದ ಅಭಿಮಾನ ಹೊಂದಿದ್ದು ವಾದವನ್ನು ಕನ್ನಡದಲ್ಲಿಯೇ ಮಂಡಿಸುತ್ತಿದ್ದೇನೆ, ಕನ್ನಡ ಅಭಿಮಾನ ಒಂದು ಕಡೆಯಾದರೆ ಕಕ್ಷಿದಾರರಿಗೂ ಅನುಕೂಲವಾಗಲಿ ಎನ್ನುವುದು ನನ್ನ ನಿಲುವಾಗಿದೆ. ಪ್ರಶಸ್ತಿ ದೊರಕಿರುವುದು ಸಂತಸ ತಂದಿದೆ. ಸಹಕಾರ ನೀಡಿದ ಸರ್ವರನ್ನು ಸ್ಮರಿಸುತ್ತಿರುವುದಾಗಿ ಹೇಳಿದರು. ವಕೀಲಿ ವೃತ್ತಿಯಲ್ಲಿ ನಾನು 1997 ಬೆಂಗಳೂರಿನಲ್ಲಿ ಆರಂಭ ಮಾಡಿದ್ದು 2002 ಗಂಗಾವತಿಗೆ ಬಂದು ನನ್ನ ಸ್ಥಳೀಯ ವಕೀಲ ವೃತ್ತಿಯನ್ನು ಸ್ಥಳೀಯರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಮಾಡಬೇಕೆನ್ನುವ ಸದುದ್ದೇಶದಿಂದ ಆರಂಭ ಮಾಡಿದ್ದೆ. ಅಂದಿನಿಂದ ಇಂದಿನವರೆಗೆ ನಾನು ನ್ಯಾಯಾಂಗದಲ್ಲಿ ಕನ್ನಡ ಭಾಷೆಯನ್ನು ಬಳಸುತ್ತಾ ಅದರ ಅಡಿಯಲ್ಲಿ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವ ಪ್ರಯತ್ನವನ್ನು ಮಾಡಿರುತ್ತೇನೆ. ವಕೀಲ ವೃತ್ತಿಯಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಪ್ರಕರಣ ಇದ್ದಾಗ ಆ ಪ್ರಕರಣದ ವಾಸ್ತವಿಕ ಅಂಶಗಳು ಕಕ್ಷಿದಾರನಿಗೆ ಗೊತ್ತಿರುತ್ತವೆ. ಅವನು ಕೊಟ್ಟಂಥ ಮಾಹಿತಿಯ ಆಧಾರದ ಮೇಲೆ ನಾವು ಪ್ರಕರಣವನ್ನು ನ್ಯಾಯಾಂಗದಲ್ಲಿ ಹೂಡಲು ಸಾಧ್ಯವಾಗುತ್ತದೆ. ಆ ಮಾಹಿತಿ ಕೊಟ್ಟಂಥ ಕಕ್ಷಿದಾರ ಮತ್ತು ವಕೀಲರ ಮಧ್ಯೆ ನಡೆದಂಥ ಒಂದು ಸುದೀರ್ಘ ವಿಚಾರಣೆಯ ಸಮಯದಲ್ಲಿ ಅದನ್ನು ಕೇಳಿದ ನಂತರ ನಾವು ಅದನ್ನು ಮತ್ತೆ ಬೆರಳಚ್ಚು ಮಾಡಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತದೆ. ಆ ಮಧ್ಯದಲ್ಲಿ ಏನಾದರೂ ನಮ್ಮಿಂದ ಅಜಾಗರೂಕತೆ ಉಂಟಾದರೆ ನಾವು ಅದನ್ನು ಆಂಗ್ಲ ಭಾಷೆಯಲ್ಲಿ ಬೆರಳಚ್ಚು ಮಾಡಿಸಿದರೆ ಆ ಕನ್ನಡ ಬಲ್ಲಂತಹ ನಮ್ಮ ಕಕ್ಷಿದಾರನಿಗೆ ಅರ್ಥವಾಗುವುದಿಲ್ಲ. ವಕೀಲರಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೂ ಕೂಡ ಅಥವಾ ಯಾವುದಾದ್ರೂ ವಾಸ್ತವಿಕ ಅಂಶ ಮರೆಮಾಚಿದ್ದರೂ ಕೂಡ ಅದು ನ್ಯಾಯಾಲಯಕ್ಕೆ ತಿಳಿಯದೆ ಆ ಕಕ್ಷಿದಾರನಿಗೆ ನ್ಯಾಯ ಸಿಗುವುದಕ್ಕೆ ವಿಳಂಬ ಅಥವಾ ಆಗದೇ ಇರುವಂಥ ಸಂದರ್ಭ ನಿರ್ಮಾಣವಾಗುತ್ತದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನಾನು ಕನ್ನಡದಲ್ಲಿ ಪ್ರತಿಯೊಂದನ್ನು ಬರೆದು ಕಕ್ಷಿದಾರನಿಗೆ ಅದನ್ನು ತೋರಿಸಿ ಆತನು ಅದನ್ನು ಓದಿ ಅರ್ಥ ಮಾಡಿಕೊಂಡ ನಂತರ ನನ್ನಿಂದ ಏನಾದರೂ ಬೆರಳಚ್ಚು ಮಾಡಿಸುವಾಗ ಮರೆತು ತಪ್ಪುಗಳಾಗಿದ್ದಲ್ಲಿ ಅದನ್ನು ಆತನು ಸರಿಪಡಿಸಿ ಅಂತಹ ಒಂದನ್ನು ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದರಿಂದ ಕಕ್ಷಿದಾರನಿಗೆ ನ್ಯಾಯ ಕೊಡಿಸಲು ಸರಳವಾಗುತ್ತದೆ ಎನ್ನುವುದು ನನ್ನ ಭಾವನೆ. ಅದಕ್ಕಾಗಿ ನಮ್ಮ ರಾಜ್ಯದ ಭಾಷೆಯಾಗಿರುವಂಥ ನಮ್ಮ ಮಾತೃಭಾಷೆಯಾಗಿರುವಂಥ ಕನ್ನಡದ ಬಳಕೆ ನ್ಯಾಯಾಂಗ ಇಲಾಖೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರಗಳು ಕಾರ್ಯನಿರ್ವಹಿಸಬೇಕು ಎನ್ನುವುದು ನನ್ನ ಮೊಟ್ಟ ಮೊದಲನೆಯ ಆಶಯ. ಆ ದಿಶೆಯಲ್ಲಿ ನಾನೇ ಕಾರ್ಯಪ್ರವೃತ್ತನಾಗಬೇಕೆಂಬ ಒಂದು ನಿಲುವಿನಿಂದಾಗಿ ನಾನು ಇಲ್ಲಿಯವರೆಗೆ ಕನ್ನಡ ಭಾಷೆಯಲ್ಲಿಯೇ ವಾದ ಮಂಡನೆಯನ್ನು ಮಾಡಿದ್ದೇನೆ.
ನನ್ನ ವಾದ ಮಂಡನೆಗೆ ನನ್ನ ಸ್ಥಳೀಯ ನ್ಯಾಯವಾದಿಗಳು, ನ್ಯಾಯಾಧೀಶರುಗಳು, ಸರ್ಕಾರಿ ವಕೀಲರು ಕೂಡ ಸಹಕಾರ ಕೊಟ್ಟಿದ್ದು, ಪ್ರೋತ್ಸಾಹವನ್ನು ಕೊಟ್ಟಿರುತ್ತಾರೆ. ಅವರ ಮಾರ್ಗದರ್ಶನ, ಅವರ ಸಹಾಯ ಸಹಕಾರದಿಂದಾಗಿ ನಾನು ಸುದೀರ್ಘ 20 ವರ್ಷಗಳ ಕಾಲ ನ್ಯಾಯಾಂಗ ಇಲಾಖೆಯಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಿ ಇಂದು ಕರ್ನಾಟಕ ರಾಜ್ಯ ಕೂಡ, ರಾಜ್ಯ ಸರ್ಕಾರವೂ ಕೂಡ ಅದನ್ನು ಗುರುತಿಸಿ ನನಗೆ ಇತ್ತೀಚೆಗೆ ಹೋದ ತಿಂಗಳ 4ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಸನ್ಮಾನವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದರು. ನನ್ನೊಂದಿಗೆ ಸ್ಥಳೀಯ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಮೌಲಾ ಸಾಬ್ ನದಾಫ್ ಸಾಹೇಬರು ಕೂಡ ಈ ರೀತಿಯ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲನೆಯದಾಗಿ ನಮ್ಮ ಗಂಗಾವತಿಯ ಸಮಸ್ತ ಜನರ ಪರವಾಗಿ ಆ ನ್ಯಾಯಾಧೀಶರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನನ್ನು ಈ ಹಂತಕ್ಕೆ ಮುಟ್ಟಲು ಸಹಕರಿಸಿದಂತಹ ಬೆಳೆಸಿದಂತಹ ಎಲ್ಲರಿಗೂ ಜೀವನ ಪರ್ಯಂತ ಚಿರಋಣಿಯಾಗಿದ್ದೇನೆ. ನಾನು ವಕೀಲ ವೃತ್ತಿಯ ಪೂರ್ವದಲ್ಲಿ ಸಾಮಾಜಿಕ ಸೇವೆಯಲ್ಲಿ ನನ್ನ ಯೌವನದ ದಿನಗಳನ್ನು ಕಳೆದಿದ್ದು, ಆ ಸಂದರ್ಭದಲ್ಲಿ ನನಗೆ ಸಾರ್ವಜನಿಕವಾಗಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಇಲಾಖೆಗಳ ಅಧಿಕಾರಿಗಳೊಂದಿಗೆ ಯಾವ ರೀತಿ ಮಾತನಾಡಬೇಕು, ಸಾಮಾಜಿಕ ಕಳಕಳಿ ಉಳ್ಳಂಥ ನೀನು ಯಾವ ರೀತಿ ಬೆಳೆಯಬೇಕು ಎನ್ನುವುದನ್ನು ದಿವಂಗತ ಪತ್ರಕರ್ತರಾದಂತಹ ಹೆಚ್ ಆರ್ ಇರ್ಕಲ್ ಸಾಹೇಬರು ಮಾರ್ಗದರ್ಶನ ಮಾಡಿ ಬೆಳೆಸಿದರು. ಅವರಂತೆಯೇ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ನಡೆಯುತ್ತಿರುವ ಕೊಟ್ಟೂರೇಶ್ವರ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ದಿವಂಗತ ಎಂ ಲಕ್ಷ್ಮಣ ಮಾಸ್ಟರ್ ಗುರುಗಳು ಏನಿದ್ದಾರೆ, ಅವರು ಕೂಡ ಕನ್ನಡ ಭಾಷೆಯ ಬಗ್ಗೆ ನನಗೆ ಅತಿಯಾದ ಪ್ರೀತಿಯನ್ನು ಉಂಟು ಮಾಡುವಲ್ಲಿ ಪರಿಶ್ರಮ ವಹಿಸಿದರು. ಅವರ ವಿಶೇಷ ಕಾಳಜಿಯಿಂದಾಗಿ ನಾನು ಕನ್ನಡ ಭಾಷೆಯಲ್ಲಿ ಏನಾದರೂ ಇವತ್ತು ಸಾಧನೆ ಮಾಡಿದ್ದೇನೆ ಅಂದರೆ ಅದಕ್ಕೆ ಮೂಲ ಕಾರಣ ಗುರುಗಳಾದ ಎಂ ಲಕ್ಷ್ಮಣ ಮಾಸ್ಟರು ಅಂತೇಳಿ ನಾನು ಭಾವಿಸುತ್ತೇನೆ. ರಾಜ್ಯ ಸರ್ಕಾರ ನನಗೆ ಮಾಡಿದಂತಹ ಸನ್ಮಾನವನ್ನು ನಾನು ಅವರ ಪಾದಗಳಿಗೆ ಅರ್ಪಣೆ ಮಾಡುತ್ತೇನೆ. ಇಂದು ನನ್ನಿಂದ ಏನಾದರೂ ಕನ್ನಡಾಂಬೆಗೆ ಅಳಿದು ಸೇವೆಯಾಗಿದ್ದಲ್ಲಿ ಅದು ನನ್ನ ಪುಣ್ಯ ಅಂತ ನಾನು ಭಾವಿಸುತ್ತೇನೆ. ನಾನು ಮಾಡಿದಂತಹ ಸಾಧನೆಯನ್ನು ಗುರುತಿಸಿ ಸ್ಥಳೀಯ ಬಸವದಳದವರು ಕೂಡ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಆತ್ಮೀಯ ಸನ್ಮಾನವನ್ನು ನೆರವೇರಿಸಿದರು. ಅವರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಅದೇ ರೀತಿ ಸ್ಥಳೀಯ ತಾಲೂಕಾ ಆಡಳಿತದವರು ಮತ್ತು ಶಾಸಕರು ಕೂಡ ಕನ್ನಡ ಭಾಷೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಹಶ್ಮುದ್ದೀನ್ ಅವರನ್ನು ಸನ್ಮಾನಿಸಬೇಕೆನ್ನುವ ಸದುದ್ದೇಶದಿಂದ ನನ್ನನ್ನು ಆಹ್ವಾನಿಸಿ ನನ್ನೊಂದಿಗೆ ಅಂಬೇಡ್ಕರ್ ಫೆಲೋಶಿಪ್ ಪಡೆದಂತಹ ಸಲೀಂ ಬೇಗ್ ಎನ್ನುವ ಸ್ನೇಹಿತರನ್ನು ಮತ್ತು ಅಗ್ನಿಶಾಮಕ ದಳದಲ್ಲಿ ಅತಿ ಮುಖ್ಯವಾದಂತಹ ಸೇವೆಯನ್ನು ಸಲ್ಲಿಸಿ ಅನೇಕ ಜನರಿಗೆ ಅಗ್ನಿ ಅವಘಡಗಳು ಉಂಟಾಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಥವಾ ಅಂತಹ ದುರ್ಘಟನೆಗಳು ಉಂಟಾದಲ್ಲಿ ಅವುಗಳನ್ನು ಯಾವ ರೀತಿ ನಾಶಪಡಿಸಬೇಕು ಎನ್ನುವುದನ್ನು ತರಬೇತಿ ನೀಡಿದಂತಹ ಮಿತ್ರ ಮಂಜುನಾಥ್ನವರಿಗೂ ಕೂಡ ಸನ್ಮಾನವನ್ನು ಮಾಡಿದರು. ತಾಲೂಕಾ ಆಡಳಿತ ಮಾಡಿದಂತಹ ಸನ್ಮಾನಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮುಖ್ಯವಾಗಿ ನನಗೆ ಆದಂತಹ ಸನ್ಮಾನ ನನ್ನ ಭಾಗಕ್ಕೆ ಸಲ್ಲಿಸಿದಂಥ ರಾಜ್ಯ ಸರ್ಕಾರ ನೀಡಿದಂಥ ಒಂದು ಗೌರವ ಅಂತೇಳಿ ಭಾವಿಸುತ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನೊಂದಿಗೆ ಸದಾ ಇರಲಿ. ನಿಮ್ಮ ಆಶೀರ್ವಾದದ ಫಲದಿಂದ ನಾನು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ಇಚ್ಛಿಸುತ್ತೇನೆ ಅಂಥೇಳಿ ನನಗೆ ಸಹಕಾರ ನೀಡಿದ ಎಲ್ಲರಿಗೂ, ವಿಶೇಷವಾಗಿ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ವೇಳೆ ಹಾಶಿಮುದ್ದೀನ್ ಅವರ ಪತ್ನಿ ಸೈಯದಾ ಬಾನು ಅವರು ಪ್ರತಿಕ್ರಿಯಿಸಿ ಹಾಶಿಮುದ್ದೀನ್ ಅವರ ಕನ್ನಡ ಅಭಿಮಾನಕ್ಕೆ ಸಂದ ನೈಜ ಗೌರವವಿದಾಗಿದೆ ಎಂದರು. ಸೈಯದ್ ಹಾಶಿಮುದ್ದೀನ್ ವಕೀಲರು ನಮ್ಮ ಸೀನಿಯರ್ ಆಗಿ ನಮ್ಮ ಮನೆಯವರು, ಅವರಿಗೆ ಕನ್ನಡ ಪ್ರಾಧಿಕಾರದಿಂದ ಕನ್ನಡದಲ್ಲಿ ವಾದ ಮಾಡೋ ಸಲುವಾಗಿ ಮೊನ್ನೆ 2019ನೇ 4ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದರು. ಅವರು ಕನ್ನಡದಲ್ಲಿ ಸಾಧನೆ ಮಾಡಿರ್ತದೆ ಒಂದು ಗೌರವ ಅನ್ಬೇಕು, ಅದಕ್ಕೆ ನಮ್ಗೆ ಭಾಳ ಖುಷಿಯಾಗಿದೆ ಮತ್ತು ಭಾಳ ಸಂತೋಷವೂ ಆಗಿದೆ. ಕನ್ನಡದಲ್ಲಿ ಯಾರೂ ಇಲ್ಲಿ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಯಾರೂ ಇಲ್ಲ, ನಮ್ಮ ಮನೆಯವರೊಬ್ಬರೇ ಕನ್ನಡದಲ್ಲಿ ಮಾಡೋದರಿಂದ ಲೀಗಲ್ ವರ್ಡ್ಸ್ ಕನ್ನಡದಲ್ಲಿ ಸಿಗೋದಿಲ್ಲ, ಭಾಳ ಕಷ್ಟ. ಅವರು ಅದನ್ನೆಲ್ಲ ಡೈರಿ ಎಲ್ಲ ಇಟ್ಕೊಂಡು ಕನ್ನಡದಲ್ಲಿ ಅನುವಾದ ಮಾಡಿ ಕಕ್ಷಿದಾರರಿಗೆ ಅನುಕೂಲ ಆಗಲಿ ಅಂತಂದೇಳಿ ಕನ್ನಡದಲ್ಲೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಿದ್ದಕ್ಕೆ, ಅವ್ರು ಮಾಡಿದ್ದ ಸಾಧನೆಗೆ ಕರ್ನಾಟಕ ಸರ್ಕಾರ ಅವ್ರನ್ನ ಗುರುತಿಸಿ ಇದೆಲ್ಲ ಸನ್ಮಾನ ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.